గం గణపతయే నమః శ్రీ గురుభ్యో నమః హరిః ఓం నమస్కారం. ఓం వ్యవసాయాయ నమః. విష్ణు సహస్రనామద 384వ నామ వ్యవసాయః. సంమిన్మాత్ర స్వరూపత్వాత్ వ్యవసాయః కేవల జ్ఞాన స్వరూపనాగిరువదరింద భగవంతనన్న వ్యవసాయః ఎంబుదాగి కరితా ఇద్దారె. వ్యవసాయ అంద్రే నిశ్చయ జ్ఞాన స్వరూప. ఇల్లి విద్వాంసరు హేళ్తారె, భగవంతనన్న బిట్టరే బేరె యారిగూ ನಿಶ್ಚಯ ಜ್ಞಾನವಿಲ್ಲ. ಒಂದು ವಸ್ತುವನ್ನ ನಿಖರವಾಗಿ ತಿಳಿಯಲು ಇಡೀ ವಿಶ್ವ ರಚನೆಯ ಗಣಿತ ತಿಳಿದಿರಬೇಕು. ಎಲ್ಲವನ್ನೂ ಕರಾರುವಕ್ಕಾಗಿ ತಿಳಿದಿರುವವನು ಭಗವಂತ. ಹೀಗಾಗಿ ಭಗವಂತ ವ್ಯವಸಾಯ. ಉದಾಹರಣೆಗಾಗಿ ಹತ್ತಿಯ ಪಂಚೆಯನ್ನೋ ಸೀರೆಯನ್ನೋ ತೆಗೆದುಕೊಂಡರೆ ಆ ಬಟ್ಟೆಯನ್ನ ತಯಾರಿಸಲು ಎಷ್ಟು ಹತ್ತಿ ಬೇಕಾಯಿತು, ಆ ಹತ್ತಿಯನ್ನ ಯಾವ ರೈತರು ಯಾವ ಜಾಗದಲ್ಲಿ ಎಷ್ಟು ಗೊಬ್ಬರ ನೀರು ಇತ್ಯಾದಿಗಳನ್ನ ಬಳಸಿ ಬೆಳೆದರು, ಆ ಹತ್ತಿಯನ್ನ ಯಾವ ಕೈಗಾರಿಕೆಗೆ ಎಷ್ಟು ಬೆಲೆಗೆ ಮಾರಿದರು, ನಂತರ ಕೈಗಾರಿಕೆಯವರು ಆ ಹತ್ತಿಯಿಂದ ಬಟ್ಟೆಯನ್ನ ಮಾಡಲು ಎಷ್ಟು ಸಮಯ ತೆಗೆದುಕೊಂಡರು, ಅದನ್ನು ಮನುಷ್ಯರು ಕೈಯಿಂದ ಮಾಡಿದರೋ ಅಥವಾ ಯಂತ್ರದಿಂದ ಮಾಡಿದರೋ, ಹೀಗೆ ಹಾಗೆಯೇ ಅದನ್ನ ಕೈಗಾರಿಕೆಯವರು ಯಾವ ಅಂಗಡಿಗೆ ಯಾರಿಗೆ ಕೊಟ್ಟರು, ಯಾರಿಂದ ಯಾರಿಗೆ ಹೋಗಿ, ಯಾವ ಅಂಗಡಿಯಿಂದ ಯಾವ ಅಂಗಡಿಗೆ ಹೋಗಿ ಕೊನೆಗೆ ಆ ಬಟ್ಟೆ ನಮ್ಮ ಕೈ ಸೇರಿತು. ಅದನ್ನ ನಾವೇ ಖರೀದಿಸಿರಬಹುದು ಅಥವಾ ನಮಗೆ ಬೇರೆಯವರು ಕೊಟ್ಟಿರಬಹುದು. ಬೇರೆಯವರು ಕೊಟ್ಟಿದ್ದರೆ ಅದನ್ನ ನಮಗೆ ಕೊಟ್ಟವರೇ ಅಂಗಡಿಯಿಂದ ಖರೀದಿಸಿದ್ದರೋ ಅಥವಾ ಅವರಿಗೂ ಬೇರೆಯವರು ಕೊಟ್ಟಿದ್ದರೋ, ಯಾಕೆಂದ್ರೆ ಕೆಲವು ಬಟ್ಟೆಗಳನ್ನ ಕೊಡ್ಲಿಕ್ಕೆ ಅಂತಾನೆ ಉಪಯೋಗಿಸ್ತಾರೆ. ಕೆಲವು ಬಟ್ಟೆಗಳನ್ನ ಇಸ್ಕೊಂತಾರೆ, ಮತ್ತೆ ಬೇರೆಯವರು ಕೊಡ್ತಾರೆ, ಅವರು ಪಡೆದುಕೊಂಡವರು ಮತ್ತೆ ಬೇರೆಯವರು ಕೊಡ್ತಾರೆ. ಈ ರೀತಿ ಸುಮಾರು ಸಮಯದಲ್ಲಿ ಆಗೋದನ್ನ ಕೇಳಿರ್ತೀವಿ. ಹಾಗಾಗಿ ಈ ಬಟ್ಟೆ ಎಷ್ಟು ಜನರ ಕೈಗೆ ಹೋಗಿ ನಮಗೆ ಬಂದಿದೆ, ಹಾಗೆಯೇ ನಮ್ಮಿಂದ ಮುಂದೆ ಇನ್ನು ಎಷ್ಟು ಜನರ ಕೈಗೆ ಹೋಗುತ್ತೆ, ಮತ್ತೆ ಆ ಬಟ್ಟೆಯ ನಾಶ ಹೇಗೆ, ಅದು ಉಪಯೋಗಿಸಿ ಉಪಯೋಗಿಸಿ ಹರಿದೋಗುತ್ತಾ, ಯಾವುದಾದ್ರೂ ಕಂಬಿಗೋ ಎಲ್ಲಿಗಾದ್ರೂ ಸಿಲುಕಿ ಹರಿದೋಗುತ್ತಾ, ಅಥವಾ ಇಲಿ ಕಡಿದು ಹಾಳಾಗತ್ತಾ, ಬೆಂಕಿ ಬಿದ್ದು ಹಾಳಾಗತ್ತಾ, ಅಥವಾ ಅದನ್ನ ನಾವು ಮನೆ ಹೊಸ ಉಪಯೋಗಿಸ್ತೀವ ಹಳೇದಾಯ್ತು ಅಂತ ಹೇಳಿ, ಅಥವಾ ಕಾಲು ವರ್ಷಕ್ಕೆ ಉಪಯೋಗಿಸ್ತೀವ, ಇಲ್ಲ ಯಾವ್ದಾದ್ರೂ ಚಿಕ್ಕ ಮಗುವಿದೆ ಅಂತ ಹೇಳಿ ಆ ಮಗುವಿಗೆ ಸಂಬಂಧಪಟ್ಟಂತೆ ಆ ಬಟ್ಟೆಯನ್ನು ಉಪಯೋಗಿಸ್ತೇವ, ಇತ್ಯಾದಿ ಸಮಸ್ತ ವಿಷಯಗಳು ಕೂಡ ಭಗವಂತನಿಗೆ ಕರಾರುವಕ್ಕಾಗಿ ಗೊತ್ತಿರುತ್ತೆ. ಇದೊಂದು ಸಣ್ಣ ಉದಾಹರಣೆ ಅಷ್ಟೇ, ಆದರೆ ವಿಶ್ವದ ಸಕಲ ಜೀವಿಗಳ ಸಕಲ ವಸ್ತುಗಳ ಸರ್ವದರ ಸರ್ವ ವಿಷಯಗಳು, ಅದು ಮುಂಚೆ ಏನಾಗಿತ್ತು, ಈಗ ಏನಾಗಿದೆ, ಮುಂದೆ ಏನಾಗುತ್ತೆ, ಇತ್ಯಾದಿ ಸಮಸ್ತ ವಿಷಯಗಳು ಭಗವಂತನಿಗೆ ಕರಾರುವಕ್ಕಾಗಿ ಗೊತ್ತಿದೆ. ಭಗವಂತ ಸರ್ವಜ್ಞ, ಸ್ವಯಂಮಾಗಿ ಸರ್ವವನ್ನು ಸದಾಕಾಲದಲ್ಲೂ ತಿಳಿದವನು ಭಗವಂತ. ಹೀಗಾಗಿ ಭಗವಂತ ವ್ಯವಸಾಯ. ಓಂ ವ್ಯವಸಾಯಾಯ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನ ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.